ಉಕ್ರೇನ್ನಲ್ಲಿ ಸಿಲುಕಿದ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಚಂದನ್ ಶರಣಪ್ಪ ಸಾದಾರ್. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಚಂದನ್ ಶರಣಪ್ಪ ಸಾದಾರ್ ಶರಣಪ್ಪ ಇವರ ಮಗ ಉಕ್ರೇನ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಅಲ್ಲಿ ಯುದ್ಧ ನಡೆಯುತ್ತಿರುವ ಕಾರಣ ಎರೆಹಂಚಿನಾಳ ಗ್ರಾಮದ ಕುಟುಂಬದವರು ಆತಂಕಕ್ಕೆ ಸಿಲುಕಿದ್ದಾರೆ ಎಂದರು. ಚಂದನ್ ಇವರು ಎರೆಹಂಚಿನಾಳ ಗ್ರಾಮದಿಂದ ಉಕ್ರೇನ್ ದೇಶಕ್ಕೆ ವಿದ್ಯಾಭ್ಯಾಸ ಕಲಿಯಲು 3 ತಿಂಗಳ ಹಿಂದೆಯೇ ಹೋಗಿದ್ದಾನೆ. ನಮಗೆ ದಿನನಿತ್ಯ ಫೋನ್ ಮಾಡುತ್ತಾನೆ. ಈ 2 ದಿನದಲ್ಲಿ ಈಗ ಅಲ್ಲಿಯ ಘಟನೆ ನಡೆದಿದ್ದು ನೋಡಿದರೆ ನಮಗೆ ತುಂಬಾ ಭಯವಾಗಿದೆ ಎಂದು ಚಂದನ್ ಕುಟುಂಬಸ್ಥರು ತಿಳಿಸಿದರು. ಈ ವಿಷಯ ಭೂವಿಜ್ಞಾನ ಸಚಿವ ಹಾಲಪ್ಪ ಬಸಪ್ಪ ಆಚಾರ್ ಅವರ ಗಮನಕ್ಕೆ ಬಂದಿದೆ. ಅವರನ್ನು ಕರೆಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ಇರುತ್ತದೆ ಎಂದು ಕುಟುಂಬಸ್ಥರಿಗೆ ದೂರವಾಣಿ ಮೂಲಕ ಧೈರ್ಯ ಹೇಳಿದರು. ಉಕ್ರೇನ್ನಲ್ಲಿ ಚಂದನ್ ಶರಣಪ್ಪ ಸಾದಾರ್ ಇವರ ಮಗ ಉಕ್ರೇನ್ನಲ್ಲಿ ಇರುವುದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ಗಮನಕ್ಕೆ ಬಂದ ಕೂಡಲೇ ಚಂದನ್ ಅವರ ಕುಟುಂಬಸ್ಥರಿಗೆ ದೂರವಾಣಿ ಮೂಲಕ ಮಾತನಾಡಿ ಅವರಿಗೆ ಧೈರ್ಯ ಹೇಳಿದರು. ನಾವು ನಿಮ್ಮ ಮಗನ ವಿಚಾರದಲ್ಲಿ ಇದ್ದೇವೆ. ನಾವು ಸರ್ಕಾರಕ್ಕೆ ಗಮನ ಸೆಳೆದು ನಿಮ್ಮ ಮಗನನ್ನು ಕರೆಸಿಕೊಳ್ಳುತ್ತೇವೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು. ನ್ಯೂಸ್ ಬ್ಯೂರೋ ಬಿಎಂಡಿ ಟಿವಿ ಕೊಪ್ಪಳ. ಕೊಪ್ಪಳ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಅಂದಪ್ಪ ಕೋಳೂರ್ ಮಾಧ್ಯಮ ಮೂಲಕ ಮನವಿ ಮಾಡಿಕೊಳ್ಳೋದೇನೆಂದರೆ ಇಲ್ಲ ನಮ್ಮ ಗ್ರಾಮದ ಚಂದನ್ ಶರಣಪ್ಪ ಸಾದಾರ್ ಅಂತೇಳಿ ಇವತ್ತು ಉಗ್ರನ ದೇಶದಲ್ಲಿ ಯುದ್ಧ ನಡೆದ ಕಾರಣದಲ್ಲಿ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಹೋಗಿದ್ರು ಅವ್ರಿಗೆ ಇವತ್ತು ಅವ್ರ ಗಮನ ಶಾಸಕರ ಇವತ್ತು ಸಚಿವರ ಗಮನಕ್ಕೆ ಬಂದೈತಿ. ಇವತ್ತು ಅವ್ರ ನಾನು ಅವ್ರ ಕುಟುಂಬಸ್ಥರು ವಿಚಾರ ಮಾಡಿದ್ವಿ, ದೂರವಾಣಿ ಮೂಲಕ ವಿಚಾರ ಮಾಡಿದ್ರೆ ಅವ್ರು ಇಲ್ಲ ರೀ ನಮ್ಗೆ ಶಾಸಕರು ಅವ್ರು ಫೋನ್ ಮಾಡಿದ್ರು ಹೀಗೈತೆ ಅಂದ್ರು ಅವ್ರ ಗಮನಕ್ಕೆ ಹೋಗೈತೆ. ಅವ್ರ ಕಾಶಿ ಅಂತ ವಿಚಾರ ಹೇಳಿದ್ರು ನಾವು ಆದರೂ ಅವ್ರ ಕಾಶಿ ಅನ್ನೋ ವಿಚಾರ ಬರ್ತದೆ ಸರ್ಕಾರ ಗಮನ ಕೊಡ್ಬೇಕಾಗಿದೆ. ನಮ್ದು ಅವತ್ತು ಕೊಪ್ಪಳದಿಂದ ಮಾಧ್ಯಮ ಮಿತ್ರರಿಂದ ಕಾಲ್ ಬಂದಿತ್ತು. ಆ ಕಾಲ್ ಬಂದಿದ್ದಕ್ಕೆ ಅವ್ರನ್ನ ಗಮನಿಸಿ ಮತ್ತು ಒಳ್ಳೆ ನಾವು ಅದಕ್ಕೆ ಏನಾಗ್ತೀವಿ ಅಂತ ಮಾಹಿತಿ ತಿಳ್ಕೊಂಡ್ವಿ. ಅವ್ರ ಅದಾರ ಅವ್ರದ್ದು ಏನೈತಿ ಸರ್ಕಾರಕ್ಕೆ ಕರೆಸ್ಬೇಕು, ಇಮ್ಮಿಡಿಯೇಟ್ಲಿ ಕರೆಸಿ ಅವ್ರಿಗೇನು ಅಪಾಯ ಆಗಲಾರ್ದಂತ ಕರ್ಸ ವಿಚಾರ ಮಾಡ್ಬೇಕಂದು ನಾನು ಈ ಮೂಲಕ ಮಾಧ್ಯಮ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದೆ. ಚಂದನ್ ಅವ್ರಿಗೆ ದೂರವಾಣಿ ಮೂಲಕ ಕಾಲ್ ಮಾಡಿದ್ವಿ, ಅವ್ರ ಕಾಲ್ ಹೋಗ್ಲಿಲ್ಲ. ಫೋನ್ ಅವ್ರು ಮತ್ತೆ ಫೋನ್ ನಿಮ್ಮ ಮಗಂದು ಹೋಗಲ್ದ್ರಿ ಅಂತ ಕೇಳಿ ಅವ್ರಿಗೆ ಕುಟುಂಬಸ್ಥರಿಗೆ ಫೋನ್ ಮಾಡಿದ್ವಿ. ಶರಣಪ್ಪ ಅವ್ರಿಗೆ ಫೋನ್ ಮಾಡಿದ್ವಿ, ಇಲ್ರಿ ಅವ್ರು ಫೋನ್ ಹೋಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲದೆ ಏರಿಯಾದಾಗದಾರ ಅಂತ. ಮತ್ತೆ ಎಲ್ಲಿಂದ ಏರಿಯಾದಾಗಂದ್ರೆ ಏನೇನು ಚಿಂತೆ ಮಾಡ್ಬೇಕು ಇರಲಿ, ನಾವೇನೋ ಒಂದು ಸರ್ಕಾರಕ್ಕೆ ಗಮನ ತಂದು ಅದು ಕಷ್ಟ ವಿಚಾರ ಮಾಡ್ತೀವಿ ಹೇಳ್ಕೊಳ್ಳಿ ಅಂತಂದು ಅವ್ರಿಗೆ ಒಟ್ಟು ಧೈರ್ಯ ತುಂಬಿದ್ವಿ. ಆ ಕುಟುಂಬಸ್ಥರ ಧೈರ್ಯ ತುಂಬಿ ಸ್ವಲ್ಪ ಇದು ಮಾಡ್ಕೊಂಡು ಇದು ಮಾಡಿದ್ವಿ. ಅದನ್ನು ಒಂದು ಇದು ಮಾಡ್ಕೊಂತ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೇನೆ. ಧನ್ಯವಾದ.